ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಟ್ ಇಸ್ ಅ ಪಬ್ಲಿಕ್. ಸ್ನೇಹಿತರೆ, ಇವತ್ತು ಬೆಳಗ್ಗೆ 11:00 ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಸೊ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ವೇಟ್ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಾ, ಸೊ ನಿಮ್ಮ ಒಂದು ರಿಸಲ್ಟನ್ನು ನೀವು ಆನ್ಲೈನಲ್ಲಿ ಹೇಗೆ ಚೆಕ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಮೊಬೈಲ್ ಫೋನ್ ಮೂಲಕ ಕೇವಲ ಒಂದು ಕ್ಲಿಕ್ ಮಾಡುವ ಮೂಲಕ ನೀವು ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ತಿಳ್ಕೊಳ್ಬೋದು. ಹೇಗೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದರ ಮೂಲಕ ಫಾಲೋ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ, ಕ್ರೋಮ್ ಬ್ರೌಸರ್ ಓಪನ್ ಮಾಡಿದರೆ ತುಂಬ ಉತ್ತಮ. ಸೊ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅಂತ. ಸೊ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಹಿತ ಒಂದು ನೇರವಾದ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಒಂದು ರಿಸಲ್ಟ್ ಪೇಜಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ರಿಸಲ್ಟ್ ಪೇಜಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ರಿಸಲ್ಟ್ ಪೇಜ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಪಿ ಯು ಸಿ ರಿಸಲ್ಟ್ಸ್ ಟು ಬಿ ಅನೌನ್ಸ್ಡ್ ಆನ್ 14/7/2020 ಅಂತ ಹೇಳಿದ್ದಾರೆ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನಿಮಗೆ ಒಂದು ಟೇಬಲ್ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರನ್ನು ನೀವು ಎಂಟರ್ ಮಾಡಿದ ನಂತರ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ 11:30 ಮೇಲೆ ನಿಮಗೆ ರಿಸಲ್ಟ್ ಅನೌನ್ಸ್ ಕೂಡ ಆಗುತ್ತೆ. ಸೊ ರಿಸಲ್ಟ್ಗೆ ವೇಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ರಿಸಲ್ಟ್ನ ದಯವಿಟ್ಟು ಪಾಸಿಟಿವ್ ಆಗಿ ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ಫೇಲ್ ಆಗಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ವ್ಯಥೆ ಪಡಕ್ಕೆ ಹೋಗಬೇಡಿ, ಮತ್ತೆ ಪೂರಕ ಪರೀಕ್ಷೆ ಇರುತ್ತೆ. ಸೊ ಒಂದು ಪೂರಕ ಪರೀಕ್ಷೆಯಲ್ಲಿ ನೀವು ಬರೆದು ಮತ್ತೆ ತೇರ್ಗಡೆ ಆಗ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ರಿಸಲ್ಟನ್ನು ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋನ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ವೇಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.